ನಮ್ ದರ್ಶನ್ ಸರ್ ಬಂದಿದ್ದಾರೆ. ಆಲ್ರೆಡಿ ನಡಕ್ತಿದ್ದೀನಿ. ಸೊ ದರ್ಶನ್ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಐ ಮೀನ್, ನನ್ನ ಮೊದಲನೇ ಚಿತ್ರದ ಟ್ರೇಲರ್ ನಿಮ್ಮಿಂದ ಬಿಡುಗಡೆ ಆಗ್ತಿರೋದು ಬಹಳ ಬಹಳ ಖುಷಿ ನನಗೆ. ಈ ಕಾಮೆಂಟ್ ನನಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಬಿಕಾಸ್ ಡಾಲಿ ಪಿಕ್ಚರ್ಸಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಎಷ್ಟು ಖುಷಿನೋ, ಅದ್ರ ಜೊತೆ ಈಗ ದರ್ಶನ್ ಸರ್ ನಮ್ಮ ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಇದೆ. ಬಿಕಾಸ್ ದರ್ಶನ್ ಸರ್ ನಮ್ಮ ಫ್ಯಾಮಿಲಿಗೂ ಹತ್ರವಾದವರು, ಅಪ್ಪನ ಇನಿಷಿಯಲ್ ಡೇಸ್ ಇಂದ ಜೊತೆಗಿದ್ದಾರೆ, ಇವತ್ ನನ್ನ ಮೊದಲನೇ ಚಿತ್ರ ಟ್ರೇಲರ್ ಲಾಂಚ್ಗೂ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಎಲ್ರಿಗೂ, ಇಲ್ಲಿ ಬಂದಿರುವಂತ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಿಕಾಸ್ ನಿಮ್ಮ ಪ್ರತಿಯೊಬ್ಬರು ಪ್ರೆಸೆನ್ಸ್ ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಮ್ಮ ಡಾಲಿ ಪಿಕ್ಚರ್ಸ್, ನಾನು ಆ ಪ್ರೊಡಕ್ಷನ್ ಹೌಸ್ಗೆ ಫ್ಯಾನ್ ಆಗಿದ್ದೆ. ಆಕ್ಚುಲಿ ನನಗೆ ಆಫರ್ ಬಂದಿದ್ದ ವರ್ಷದಲ್ಲೇ ಫಸ್ಟ್ ಮೂವಿ ನ್ಯೂ ಇಯರ್ ನೋಡಿದ್ದು ನಾನು ಬಡವಾ ರಾಸ್ಕಲ್. ಗೊತ್ತಿರಲಿಲ್ಲ ಅದೇ ವರ್ಷದ ಕೊನೆ ಎಂಡಿಂಗಲ್ಲಿ ನನಗೆ ಆಫರ್ ಬರುತ್ತೆ ಅಂತ. ಐ ಮೀನ್, ಅದು ನನ್ನ ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಟಗರು ಪಲ್ಯ ಚಿತ್ರಕ್ಕೆ ನಾನು ಒಪ್ಕೊಂಡಿದ್ದು, ಈ ಕ್ಯಾರೆಕ್ಟರ್ಗೆ, ಈ ಪಾತ್ರಕ್ಕೆ ನನ್ನ ಚೂಸ್ ಮಾಡಿದ ನಮ್ಮ ನಿರ್ದೇಶಕರು ಉಮೇಶ್ ಸರ್. ಈ ಪಾತ್ರ ಎಷ್ಟು ಸ್ಟ್ರಾಂಗ್ ಇದೆ ಆ್ಯಂಡ್ ಅದ್ಭುತವಾದಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಬಗ್ಗೆ ನಾನು ಒಬ್ಬಳೇ ಅಲ್ಲ, ಎಷ್ಟೋ ಹೊಸಬ್ರು ಬಂದಿರೋರು ಅದನ್ನೇ ಹೇಳೋರು. ಹೋಗ್ತಾ ಇದ್ದ ಡಾಲಿ ಪಿಕ್ಚರ್ಸ್ ಆಗಿರುತ್ತೆ, ಅಲ್ಲಿ ಹುಡುಗೋದ್ಮೇಲೆ ನಮ್ಮದೇ ಪಿಕ್ಚರ್ಸ್ ಆಗಿರುತ್ತೆ. ಆ ರೀತಿ ನಮ್ಮನ್ನ ರಿಸೀವ್ ಮಾಡ್ಕೋತಾರೆ, ವೆರಿ ವೆಲ್ಕಮಿಂಗ್ ಇಡೀ ಟೀಮ್. ನನ್ಗೆ ಎಷ್ಟು ನರ್ವಸ್ ಇತ್ತು ಅಂದ್ರೆ ಫಸ್ಟ್ ಡೇ ತುಂಬಾ ಎದ್ರುಕೋತಿದ್ದೆ ಎಲ್ಲರ ಜೊತೆ ಮಾತಾಡೋಕು, ಬಿಕಾಸ್ ನನಗೆ ಪ್ರಪಂಚ ಹೊಸದು. ತುಂಬಾನೇ ಕಂಫರ್ಟ್ ಆ್ಯಂಡ್ ನನಗೆ ನನ್ನ ಆಕ್ಟಿಂಗ್ಗೆ ಸ್ಪೇಸ್ ಕೊಟ್ಟು, ಬಿಕಾಸ್ ಎಲ್ಲ ಸೀನಿಯರ್ಸ್ ಎಲ್ಲರೂ ನೋಡ್ಕೊಂಡು ಬೆಳೆದಿರೋಣ, ಕಾರಮ್ಮ ಆಗಲಿ, ರವಿ ಸರ್ ಆಗಲಿ, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು. ಅವರು ನಮಗೆ ಹೊಸಬ್ರು ಅಂತ ಎಷ್ಟು ಕಂಫರ್ಟ್, ಎಷ್ಟು ಸ್ಪೇಸ್ ಕೊಟ್ಟರು ಅಂದರೆ, ನಾನು ತೆರೆ ಮೇಲೆ ಏನೇ ಕಾನ್ಫಿಡೆನ್ಸ್ ಅಂತ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ನನ್ನ ಹೋಲ್ ಟೀಮ್ ಟಗರು ಪಲ್ಯ ಟೀಮ್ಗೆ. ನಾಗಭೂಷಣ್ ಸರ್ ಆಗಿರ್ಬೋದು, ವಾಸುಕಿ ಅವ್ರು ಆಗಿರ್ಬೋದು, ಎಲ್ಲರೂ ಅವರು ನಮ್ಮವರು ಅನ್ನೋ ಥರನೇ ರಿಸೀವ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಇಡೀ ಮೀಡಿಯಾ, ನಮ್ಮ ಮುಹೂರ್ತದಿಂದ ಇಲ್ಲಿಯವರೆಗೂ ಮುಂದಕ್ಕೂ, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಡ್ತಾ ಬಂದಿದ್ದೀರಾ, ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಅವ್ರಿಗೆ, ಎಲ್ಲ ನಟ ನಟಿಯರಿಗೂ ನಿಮ್ಮ ವಿಷಸ್ ಕಳಿಸ್ತಿದ್ದೀರಾ, ಬಹಳ ಖುಷಿ ಆಯಿತು. ಇದು ನನ್ನ ಅದೃಷ್ಟ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್, ಆ್ಯಂಡ್ ನಾನು ಇದನ್ನ ಮೆನ್ಷನ್ ಮಾಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಲ್ಲಿ ನನಗೊಂದು ಒಳ್ಳೆ ಸಾಂಗ್ ಸಿಕ್ತು. ಇವತ್ತೆಲ್ಲರೂ ಸೂರ್ಯಕಾಂತಿ ಅಂತ ಕರಿತಿದ್ದಾರೆ, ಅಂತ ಅದ್ಭುತವಾದಂಥ ಸಾಹಿತ್ಯ ಕೊಟ್ಟಂಥ ಧನಂಜಯ್ ಸರ್ಗೆ ಥ್ಯಾಂಕ್ ಯು. ಎಲ್ರಿಗೂ, ಇಲ್ಲಿ ಬಂದಿರೋಂಥ ಎಲ್ರಿಗೂ, ಹಾಗೂ ಕನ್ನಡ ಜನತೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಅಕ್ಟೋಬರ್ 27 ತಗರು ಪಲ್ಯ ಫಸ್ಟ್ ಡೇ ಫಸ್ಟ್ ಶೋ, ಎಲ್ಲರೂ ಒಟ್ಟು ಕೂತ್ ನೋಡೋಣ, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಅಮೃತ, ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಮುದ್ಮುದಾಗಿ ಮಾತಾಡ್ಬೇಕಾದ್ರೆ ಅಲ್ಲಿ ನಿಮ್ಮ ತಂದೆ ಹಾಗೂ ತಾಯಿ ಕಣ್ಣಲ್ಲಿ ಹೆಮ್ಮೆ ಕಾಣಿಸ್ತಾ ಇದೆ. ಆರ್ ಸೋ ಪ್ರೌಡ್ ಆಫ್ ಯು. ಅಕ್ಟೋಬರ್ 28 ಮೇಲೆ ನಾವು ಕೂಡ ಪ್ರೌಡ್ ಫೀಲ್ ಮಾಡ್ಕೇಸ್ತೀವಿ. ಸ್ಪೆಷಲ್ ಮೆನ್ಷನ್ ಅಪ್ಪ ಅಮ್ಮಗೆ, ಬಿಕಾಸ್ ಈ ಸ್ಟೇಜ್ ನನ್ಗೆ ಏನು ಸಿಕ್ಕಿದೆ, ನೀವೆಲ್ಲ ನನ್ಗೆ ಏನು ಪ್ರೀತಿ ಕೊಡ್ತಿದ್ದೀರ, ಅದೆಲ್ಲ ಹೋಲ್ ಕ್ರೆಡಿಟ್ಸ್ ಅವ್ರಿಗೆ.